ಒಂದೇ ಭಾಗದಿಂದ ಗಂಗಾ ಪ್ರವಾಹವನ್ನೇ ಹಿಂಬಾಲಿಸಿದ ಆಪ್ರತಿಮ ವೀರ ಸ್ಫೂರ್ತಿಗಳಿಗೆ ನಮ್ಮ ಯೋಗ
ಯೋಚಿಸುವ ಆ ದೂರದಲ್ಲಿ ಬರೆದಲ್ಲಿ ಅವರ ಕಣ್ಣನ್ನು ಮುಂದೆ ಬಿಡುತ್ತಾರೆ. ನನಗೆ ಆಗ್ರಹಿಸುತ್ತೆ ಸತ್ಕರಿಸಿದ ಹೋಗಿ ನಮ್ಮ ರಾಜಧರ್ಮ
Bye.
ಮುಂದಿನ ವಿಚಾರ ಅಂತಾರು ಕರ್ತವ್ಯ ಕರ್ತವ್ಯಗಳನ್ನು ನಿರ್ವಹಿಸಿಕೊಳ್ಳಬೇಕಾಗಿದ್ದು ಪ್ರಾಚರಾದವರೆಲ್ಲರೂ ಸೇರಿದೆ. Stop!
ಆದರೂ ಒಂದು ಮಾತನ್ನು ಹೇಳುವುದು ಹೇಳು.
ಭಯ
ನಿನ್ನ ಅಭಿಷ್ಟವೇ ಇದ್ದವೇ ಆದರೆ ಹಠಕ್ಕವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮ ಆಸೆ ಗುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧ ಏನು ಕೇಳಿದ್ಯಾ? ನಿನ್ನ ಅಪರಾಧವು ಅಗಣ್ಯ. ರಾಜಸಿಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ತಿಳಿಸಿದ ನೀನು ಈ ಶುಕ್ಲೆಯ ಸಲಹೆಯಂತೆ ಇದನ್ನು ತಪದೂ ಮಾಡ್ತೀಯಾ? ಸಹೋದರ ಭಕ್ತಿಯನ್ನು ತಲೆತಲ್ಲಿ ನೀನು ಮಾಡಿದ ಅವಾಚ್ಯ ಅಪರಾಧ ಅನಂತ ಕಾಲದ ಕೆಳ ಕಾಲದಲ್ಲಿ ಧೂಮಚೇತನದಂತೆ ನಿನ್ನ ನೀಚ ಸುಕೃತಿಯಲ್ಲಿ ನಿವಾರಿಸುವುದನ್ನು ನೆನಪಿನಲ್ಲಿರು. ವಾರಿಗೆ ಮನೆ ಏಕಶಕ್ತಿಗಳಲ್ಲಿ ತುಂಟಿಗಾರ ವಿಷಪಾಸನ ಸರ್ಪಫಲ ಇವೆಲ್ಲವೂ ಮಾಡುತ್ತೆಯಾ? ಭೀಷ್ಮ ದ್ರೋಣ ಮುದ್ರಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲು. Thank you.
ಹಾಗೂ ತಮಗೆಲ್ಲರೂ ತಮ್ಮ ಅವಕಾಶ ಕಾಲಾವಕಾಶನ ಸ್ವಲ್ಪ ಬದಿಗೊತ್ತಿ
ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಮಗೆಲ್ಲರಿಗೂ ಶುಭ ಆಗೈತೆ. ನನ್ನ ಎರಡು ಮಾತು ಕೊಡ್ತೀನಿ. ಜೈ ಜೈ ಕರ್ನಾಟಕ ಮಾತೆ. ಹಿತಲುಗಳನ್ನು ನೋಡಿದಂತಹ ಜನಮಂಡಿ ಅರ್ಜುನ ಅವರಿಗೆ ಧನ್ಯವಾದಗಳು. ಅವರು ಮುಂದಿನ ದೃಶ್ಯದಲ್ಲಿ ಕ್ಷತ್ರಿಯ ಪಾತ್ರದಲ್ಲಿ ನಮ್ಮಂತೆ ಕಾಣಿಸುವುದರಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರನ್ನ ಪ್ರಸಾದನಕ್ಕೆ ಬೀಳ್ಕೊಡೋಣ, ಮೇಕಪ್ ಮಾಡ್ಕೊಳಕ್ಕೆ ಅಂತ ಹೇಳಿ ಅವ್ರನ್ನ ಗೌರವಿಸಬೇಕು ಅಂತ ಕೊಡ್ತಾ ಇದ್ದೀನಿ. ಮತ್ತು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗಿರುವ ನಾಟಕದ ನಿರ್ದೇಶಕರಾಗಿರ್ತಕ್ಕಂಥ ಪೂಜ್ಯ ಗುರುಗಳಾದಂಥ ಕಲ್ಲೂರು ಶ್ರೀನಿವಾಸ್ ಮಾಸ್ಟರ್ ಅವರು ಜನ್ಮಕ್ಕೆ ಆಗಮಿಸಬೇಕು. ಶಿವನ ಆರಾಧ್ಯರು, ಅಪ್ಪನ ವಿಘ್ನೇಶ್ವರರು, ಯಡಿಯೂರಪ್ಪ ಅವರು, ತಿಮ್ಮೇನವರು, ಎಚ್ ವೆಂಕಟೇಶ್, ಉರುಪ್ಪಿನಯ್ಯ, ನಾಗರಾಜ್ ಅವರು, ನಮ್ಮ ವಕೀಲರ ಗಣ್ಯರೇ, ಆತ್ಮೀಯರೇ, ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಕಲಾದರ್ಶಕರೇ, ಈ ದಿನ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಸುಂದರವಾಗಿ ಅಭಿನಯಿಸ್ತಾ ಇದ್ದಾರೆ ಪ್ರಗತಿ ಕಲಾರಂಗ. ಪ್ಲಸ್ ಏನಿದೆ ಅದು ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಇನ್ನು ಅದರ ಸೇವೆ ವೈದ್ಯವಾಗಿ ಹರಿದು ದೇವರು ಅವರಿಗೆ ಆಯಾರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಇಂತಹ ಉತ್ತಮವಾದಂತಹ ನಾಡುಗಳನ್ನ ಪ್ರದರ್ಶನ ಕೊಡ್ಲಿ ಅಂತೇಳಿ ನಾನಾದರೂ ದೇವರಲ್ಲಿ ಭಾವಿಸಿ ಪ್ರಾರ್ಥಿಸಿಕೊಂಡು ಎರಡು ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೋರ್ವ ಕಲಾವಿದರು, ಹೈಕೋರ್ಟ್ ಪ್ರವೇಶ್,